ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಲಾಭದಾಯಕವಾಗಿರಲಿ, ಜಯದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ, ದಿನಾಂಕ 27/10/2019 ಭಾನುವಾರ, ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಮೇಷರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ಕುಟುಂಬದ ವಿಚಾರದಲ್ಲಿ ಯಾವುದೇ ಅಡಚಣೆಗಳು ಬಂದರೂ ಕೂಡ ಅದನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸ್ತೀರಾ. ಒಳ್ಳೆಯ ಸಂತಸದ ವಾತಾವರಣ, ಸಾಲ ಬಾಧೆಗಳಿಂದ ಇವತ್ತು ಮುಕ್ತಿಯನ್ನು ಪಡಿತಕ್ಕಂಥ ದಿನ. ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿ, ಸಹೋದರ ಸಹೋದರಿಯರಿಂದ ಇವತ್ತು ನಿಮಗೆ ಖುಷಿ ಸಿಗ್ತಕ್ಕಂಥದ್ದು, ಆಶೀರ್ವಾದವೂ ಕೂಡ ಸಹ ನಿಮಗೆ ಸಿಗ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ಶುಭವಾದ ದಿನ. ವೃಷಭ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು, ಸ್ವಲ್ಪ ಸೋಂಬೇರಿತನ, ಬೆಳಗಿನಿಂದ ಎದ್ದೇಳಬೇಕಾ ಹಾಸಿಗೆ ಮೇಲಿಂದ ಅನ್ನುವಂಥ ರೀತಿಯಲ್ಲಿ ಸೋಂಬೇರಿತನ, ದೇಹಾಲಸ್ಯ, ಮೊಂಡುತನ ಜಾಸ್ತಿ ಆಗುವಂಥದ್ದು. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲೆಲ್ಲ 1 ಅವರ್ ಲೇಟ್ ಆಗುವಂಥದ್ದು, ಅಥವಾ ಮಧ್ಯಾಹ್ನಕ್ಕೆ ಪೋಸ್ಟ್ಪೋನ್, ಮಧ್ಯಾಹ್ನದ ಕೆಲಸಗಳು ಸಾಯಂಕಾಲಕ್ಕೆ ಪೋಸ್ಟ್ಪೋನ್ ಮಾಡೋದು, ಇವತ್ತಿನ ಕೆಲಸ ನಾಳೆಗೆ ಪೋಸ್ಟ್ಪೋನ್ ಮಾಡೋದು, ಈ ಥರದ ಸೋಂಬೇರಿತನ ಹೆಚ್ಚು ನಿಮ್ಮಲ್ಲಿ ಕಾಡುತ್ತೆ. ಆದರೆ ಮಧ್ಯಾಹ್ನದ ನಂತರ ಸ್ವಲ್ಪ ಶುಭ ಇರೋದ್ರಿಂದ ಸ್ವಲ್ಪ ಲವಲವಿಕೆ ಇದ್ದರೂ ಸಹ ಜಯತ್ವದ ಹಾದಿಗೆ ಹೋಗಬೇಕಂದ್ರೆ ನಿಮ್ಮ ಪ್ರಯತ್ನ ಬಲವಾಗಿರಲಿ. ಸ್ವಲ್ಪ ಬೇಗ ಇದ್ದು ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಉತ್ತಮ ಪ್ರಗತಿ, ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಮಿಥುನ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಪ್ರಗತಿ, ಅದೃಷ್ಟದ ದಿನ ಅಂತ ಹೇಳ್ಬೋದು. ನೂತನ ವಾಹನವನ್ನು ಖರೀದಿ ಮಾಡುವಂಥ ಯೋಗ ಇವತ್ತು ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಶುಭ ದಿನ, ಮಕ್ಕಳಿಂದ ಖುಷಿ ಪಡ್ತಕ್ಕಂಥ ದಿನ, ರೈತರಿಗೆ ಭಾಳ ಅನುಕೂಲವಾಗ್ತಕ್ಕಂಥ ಶುಭ ದಿನ ಅಂತ ಹೇಳ್ಬೋದು. ಕರ್ನಾಟಕ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ಮಕ್ಕಳಿಂದ ಸಂತೋಷವನ್ನು ಬಯಸ್ತೀರಾ. ಏನೇ ಒಂದು ಕ್ರೀಡೆಗಳಲ್ಲಾಗ್ಬೋದು, ಸಂಗೀತದಲ್ಲಾಗ್ಬೋದು, ಅಥವಾ ಅವರ ವಿದ್ಯೆಯಲ್ಲಾಗ್ಬೋದು, ಏನೇ ಆಸಕ್ತಿ ಹೊಂದಿದ್ರು ಕೂಡ ಅವರ ಜೊತೆಗೆ ನೀವು ಕೂಡ ಪಾಲ್ಗೊಂಡು ಅವ್ರಿಗೆ ಮತ್ತಷ್ಟು ಹುಮ್ಮಸ್ಸನ್ನು ಕೊಡ್ತಕ್ಕಂಥ ಶುಭ ದಿನ ಅಂತ ಹೇಳ್ಬೋದು. ಪೋಷಕರಿಗೆ ಭಾಳ ತೃಪ್ತಿಯನ್ನು ಅನುಭವಿಸ್ತಕ್ಕಂಥ ದಿನ. ಒಳ್ಳೆಯ ವಾತಾವರಣ, ಸಂಗೀತ, ಕಲೆ, ಸಾಂಸ್ಕೃತಿಕ ಸಂಪ್ರದಾಯಗಳ ಬಗ್ಗೆ ಹೆಚ್ಚಿನ ಮಹತ್ವವನ್ನು, ಒಲವು ನಿಮ್ಮದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಫಲ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಸಹ ಇವತ್ತು ಶುಭ ಫಲ ಆಗಿರ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಶುಭದಾಯಕವಾಗಿದ್ದು, ವಿಶ್ವವನ್ನು ಗೆಲ್ಲುವಂತಹ ಸಾಮರ್ಥ್ಯ ನಿಮ್ಮದಾಗಿರುತ್ತದೆ. ರೈತರಿಗೆ ಇವತ್ತು ವ್ಯವಸಾಯದಲ್ಲಿ ಉತ್ತಮ ಲಾಭವೂ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ. ಬಂಡವಾಳ ಹೂಡಿಕೆಗೆ ಶುಭ ಫಲ, ಕೆಲವೊಂದಿಷ್ಟು ಸಣ್ಣ ಪುಟ್ಟ ಶುಭ ವಿಚಾರಗಳು ನಿಮ್ಮಲ್ಲಿ ಇವತ್ತು ಬರುತ್ತೆ, ಅದರಲ್ಲಿ ಯಶಸ್ಸಿನ ದಾರಿಗೆ ಹೋಗ್ತಾರೆ. ವಿವಾಹದ ವಿಚಾರವಾಗಂತೂ ಜಯಪ್ರಾಪ್ತಿ ಆಗುತ್ತೆ. ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಎರಡೆರಡು ಮನಸ್ಸು ಬೇಡ, ಒಂದೇ ಮನಸ್ಸಿಂದ ಮುಂದೆ ಹೋಗಿ ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಸಾಧಾರಣ ಫಲದಾಯಕವಾಗಿದ್ದು, ತೈಲ ಹಾಗೂ ನೀರಿನ ವ್ಯಾಪಾರಗಳಿಗೆ ಸ್ವಲ್ಪ ಪ್ರಗತಿ ಕಡಿಮೆ ಆಗ್ತಕ್ಕಂಥದ್ದು. ಹೊಸ ಕೆಲಸ ಕಾರ್ಯಗಳಲ್ಲಿ ಇಂದು ಶುಭವಲ್ಲ. ರಾಜಕೀಯ ಹಾಗೂ ಬಹುದೊಡ್ಡ ಅಧಿಕಾರಿಗಳಿಗೆ ಇವತ್ತು ಮಾನ ನಷ್ಟವಾಗುವಂಥದ್ದು, ಸ್ಥಾನಭ್ರಂಶ, ಅಧಿಕಾರವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ. ಯಾವುದೇ ಕಾರಣಕ್ಕೂ ಇವತ್ತು ನಿಮ್ಮ ಆತುರದ ನಿರ್ಧಾರಗಳು ಬೇಡ. ಅಧಿಕ ತಿರುಗಾಟ ಇದ್ದೇ ಇರುತ್ತೆ, ಭಯದ ವಾತಾವರಣ ಇರುತ್ತೆ, ಅದೆಲ್ಲವನ್ನು ನೀಗಿಸ್ಕೊಳ್ಬೇಕಂದ್ರೆ ಇವತ್ತು ನೀವು ಪರಿಹಾರ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಗೋಧಿಯನ್ನು ದಾನ ಮಾಡಿ, 2 ಬೊಗಸೆ ಗೋಧಿಯನ್ನು ದಾನ ಮಾಡಿ, ಖಂಡಿತ ಶುಭವಾಗುತ್ತೆ. ಇನ್ನು ತುಲಾರಾಶಿಯವರಿಗೆ ಸಾಧಾರಣ ಫಲದಾಯಕ, ಆಹಾರದ ವಿಚಾರದಲ್ಲಿ ಜಾಗ್ರತೆ ಇರಿ. ಆಹಾರಂ ಅಮೃತಂ ಆಹಾರಂ ವಿಷಂ, ಹೆಚ್ಚು ಭೋಜನವನ್ನು ಮಾಡಲಿಕ್ಕೆ ಹೋಗಬೇಡಿ, ಅದರಿಂದ ನಿಮಗೆ ಹೊಟ್ಟೆ ಕೆಡುವಂಥ ಸಾಧ್ಯತೆ, ಸಣ್ಣ ಪುಟ್ಟ ತೊಂದರೆಗಳು ಕೂಡ ನಿಮಗೆ ಆಗುವಂಥ ಸಾಧ್ಯತೆಗಳು ಎಚ್ಚರವಾಗಿರಬೇಕು. ವ್ಯಸನಗಳ ಕಡೆ ಹೆಚ್ಚು ಗಮನ ಕೊಡಬೇಡಿ. ಏನಾದರೂ ಕುಡಿತ ಅಥವಾ ಸಿಗರೇಟು ಇತ್ಯಾದಿಗಳು ಕೆಟ್ಟ ಕೆಟ್ಟ ಚಟುವಟಿಕೆಗಳನ್ನು ಕಲಿಯುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಅದನ್ನು ದೂರ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡಿ. ಕಲ್ತಿದ್ರೆ ಅದು ನಿಮಗೆ ಒಳ್ಳೆಯದಾಗುತ್ತೆ, ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ಬೋದು. ಮಿತ್ರರಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ನಿಮ್ಮ ಒಂದು 11 ಹೆಜ್ಜೆಯನ್ನು ಕೂಡ 100 ಬಾರಿ ಯೋಚನೆ ಮಾಡಿ ಇಡಬೇಕು. ಸ್ವಲ್ಪ ಸ್ಪೀಡನ್ನು ಕಡಿಮೆ ಮಾಡಿ, ಸ್ವಲ್ಪ ಸ್ಲೋ ಆಗಿ ಇವತ್ತೆಲ್ಲ ಡಿಸಿಷನ್ಸ್ ತೊಗೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ದೋಷ ಪರಿಹಾರಕ್ಕೋಸ್ಕರ ಇದನ್ನು ಸೂರ್ಯನಾರಾಯಣನಿಗೆ ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡಿಸಿ, ಖಂಡಿತ ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ಹೊಸ ಹೊಸ ಯೋಜನೆಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯನ್ನು ಮಾಡುತ್ತೆ, ವ್ಯಾಪಾರದಲ್ಲಿ ಉತ್ತಮವಾದ ಲಾಭವನ್ನು ಕೊಡುತ್ತೆ, ಸಹೋದರ ಸಹೋದರಿಯರ ಸಹಾಯ ಕೂಡ ನಿಮಗೆ ಸಿಗುತ್ತೆ, ಹಿರಿಯರ ಆಶೀರ್ವಾದ, ಮನಸ್ಸಿಗೆ ನೆಮ್ಮದಿ, ಮತ್ತು ಶುಭ ಕಾರ್ಯಗಳ ಸಂಬಂಧಪಟ್ಟ ವಿಚಾರದಲ್ಲಿ ಜಯಪ್ರಾಪ್ತಿ ಇರುತ್ತೆ. ಹೋಟೆಲ್ ಉದ್ಯಮಿದಾರರಿಗೆ, ಉದ್ಯೋಗಗಳಿಗೆಲ್ಲ ಅನುಕೂಲ ಆಗ್ತಕ್ಕಂಥ ಶುಭ ದಿನ ಅಂತ ಹೇಳ್ಬೋದು. ಧನುರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ಸಮೃದ್ಧ ಜೀವನದಿಂದ ಸಂತೋಷ ಅಭಿವೃದ್ಧಿ. ಮಹಿಳೆಯರಿಗೆ ಉತ್ತಮವಾದಂಥ ಫಲ, ಬಂಗಾರ ಹಾಗೂ ಇತರ ಲೋಹಗಳನ್ನು ಖರೀದಿ ಮಾಡೋದಕ್ಕೆ ಶುಭ ದಿನ. ಮನೆಯನ್ನು ತುಂಬ ಸಿಂಗಾರ ಮಾಡಬೇಕು, ಕ್ಲೀನ್ ಮಾಡಬೇಕು ಅನ್ನೋಂಥ ಯೋಚನೆಯಲ್ಲಿ ಭಾಳಷ್ಟು ಹೆಣ್ಣುಮಕ್ಕಳು ತಲೆ ಕೆಡಿಸ್ಕೊಂಡಿರ್ತಾರೆ. ಒಳ್ಳೆ ಮೃಷ್ಟಾನ್ನದ ಭೋಜನ, ಸುಖ ನಿದ್ರೆ ಪ್ರಾಪ್ತಿಯಾಗುವಂಥದ್ದು. ದಿನದ ಅಂತ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ವೈಮನಸ್ಯ ಬಂದರೂ ಸಹ ಇವತ್ತು ಅದನ್ನೆಲ್ಲ ದೂರ ಮಾಡ್ಕೊಳ್ತೀರಾ. ಶಕ್ತಿ ಭಾಳಷ್ಟಿದೆ, ಪ್ರಗತಿ ಭಾಳಷ್ಟಿದೆ. ಹೊರಗಡೆ ಹೋಗಿ ಬನ್ನಿ, ಒಂದು ಸಿನಿಮಾಗೋ, ಒಂದು ಪಾರ್ಕಿಗೋ, ಅಥವಾ ಎಲ್ಲೋ ಒಂದು ಕಡೆ ಕುಟುಂಬ ಸಮೇತ ಹೋಗಿ ಬರೋದ್ರಿಂದ ಮನಸ್ಸಿಗೆ ಸಂತೋಷ ಆಗುವಂಥದ್ದು, ನಿಮ್ಮ ಕುಟುಂಬ ಖುಷಿಯ ವಾತಾವರಣ ಗಳಿಸತಕ್ಕಂಥದ್ದು. ಮಕರ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು,
ಸುಮಾರು ಬೇಡಿಕೆಗಳು ನಿಮ್ಮಲ್ಲಿ ಬೇಸರವನ್ನು ತಂದುಕೊಡುವಂಥ ಸಾಧ್ಯತೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಹೆಚ್ಚು ಆಸೆಗಳನ್ನು ದುರಾಸೆಗಳನ್ನು ಪಡಿಬಾರ್ದು ಅನ್ನೋಂಥದ್ದು. ಕ್ರೀಡೆಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಸಹ ಆಗುತ್ತೆ. ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನೋ ವ್ಯಾಜ್ಯಗಳು, ನಿಮ್ಮಿಂದ ಕಳ್ಳತನದ ಒಂದು ಆರೋಪಗಳು, ಮನಸ್ತಾಪಗಳು ಬರುವಂಥ ಸಾಧ್ಯತೆ. ಭಾಳ ಎಚ್ಚರಿಕೆ ಜೀವನ ಇವತ್ತು ಮಾಡಬೇಕು ಮಕರ ರಾಶಿಯವರು. ಮತ್ತು ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಿ, ಅಪಘಾತಗಳಾಗುವಂಥ ಸಾಧ್ಯತೆಯೂ ಕೂಡ ನಿಮಗಿರೋದ್ರಿಂದ ಇವತ್ತಿನ ಮಟ್ಟಿಗೆ ನೀವು ಹನುಮಾನ್ ಚಾಲೀಸವನ್ನು ಒಮ್ಮೆ ಪಾರಾಯಣ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಕುಂಭರಾಶಿಯವರಿಗೆ ಶುಭದಾಯಕವಾಗಿದ್ದು ಶಾಂತಿಯ ವಾತಾವರಣ, ದಂಪತಿಗಳಿಗೆ ಇವತ್ತು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಇದೆ. ಸತಿಪತಿಗಳ ವ್ಯಾಜ್ಯವು ದೂರವಾಗುತ್ತೆ. ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ. ಸಾಮಾಜಿಕ ಕೆಲಸಗಳಲ್ಲಿ ಸಹ ಬಹಳಷ್ಟು ತೊಡಕೊಳ್ತೀರಾ, ಹೆಚ್ಚಿನ ಆಸಕ್ತಿ ನಿಮ್ಮಲ್ಲಿರುತ್ತೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ. ಹೊಸ ವ್ಯಾಪಾರಕ್ಕೆ ಈ ದಿನ ನಿಮಗೆ ಬಹಳಷ್ಟು ಪೂರಕವಾಗಿ ಪ್ರೇರಕವಾಗಿರುತ್ತೆ. ಮನೆ ಕಟ್ಟುವಂಥ ಕೆಲಸ ಪರಿಪೂರ್ಣ ಹಂತಕ್ಕೆ ಬರತಕ್ಕಂಥದ್ದು, ಒಳ್ಳೆಯ ಶುಭ ಸಮಾಚಾರಗಳು ಕೇಳಿ ಬರತಕ್ಕಂಥದ್ದು. ಮೀನರಾಶಿಯವರಿಗೆ ಲಾಭದಾಯಕವಾಗಿದ್ದು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ. ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿ, ವಿದೇಶಿ ಪ್ರಯಾಣದ ಅನುಕೂಲಗಳು ನಿಮಗಾಗ್ತಕ್ಕಂಥದ್ದು. ಸಿನಿಮಾ ನಟ ನಟಿಯರಿಗೆ ಅನುಕೂಲವಾಗುವಂಥದ್ದು. ಎಲೆಕ್ಟ್ರಿಕ್ ಸಂಬಂಧಪಟ್ಟಂಥ ಬಿಸ್ನೆಸ್ಸಲ್ಲಿ ಶುಭ ಫಲ. ಗ್ರಂಥಿಗೆ ಅಂಗಡಿ ಮತ್ತು ಈ ಬಟ್ಟೆ ಅಂಗಡಿ ವ್ಯವಹಾರ, ಬಂಗಾರದ ಅಂಗಡಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಬಂಗಾರ ಕೆಲಸ ಮಾಡ್ತಕ್ಕಂಥವ್ರಿಗೂ ಶುಭ ಫಲ. ಈ ಒಂದು ಮಣ್ಣಿನ ಕೆಲಸಗಳು ಮಾಡ್ತಕ್ಕಂಥವ್ರು, ಮಣ್ಣಿನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೂ ಸಹ ಶುಭ ಫಲ ಇದೆ. ಶುಭ ಕಾರ್ಯಗಳು ನಡೆಯುವಿಕೆ, ನೂತನ ವಸ್ತ್ರ ಖರೀದಿಸುವಂಥ ಯೋಗ, ಒಂಥರ ಖುಷಿಯ ವಾತಾವರಣ ಇವತ್ತು ಮೀನರಾಶಿಯವರಿಗೆ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ಪ್ರೇಕ್ಷಕರೇ, ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.